ಪಾಪ. ಲೇ ದಂಡ ಪಿಂಡ ಹೇಳೋ ಮೇಲೆ, ಲೇ ಪದಪ್ಪ ಹೇಳೋ ಮೇಲೆ. ನಿನಗೀಗ ದಿದೆ ದಿದೆ ಕೋದಿದೆ ಅಣ್ಣಯ್ಯ. ನಿದ್ದೆ ಮಾಡ್ತಿರೋರ್ನ ಡಿಸ್ಟರ್ಬ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮಾಸ್ಕಿಟೋ ಹೋಗ್ತೀಯ. ಆದ್ರೆ ಇವನು ಈಗ ಹುಂದೆಗಣ ಆಗಿದಾನಲ್ಲ, ತಿನ್ನೋದು ತೂಕೊಡ್ಸೋದು ಇಷ್ಟೇನ ಕೆಲ್ಸ? ಏನೋ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲಮ್ಮ, ರಾತ್ರಿ ಊಟದ ಟೈಮ್ ವರ್ಗೂ ನಿದ್ದೆ ಮಾಡ್ತಾನೆ. ಅಭಿ ಈಗ ಅವ್ನು ಎದ್ದು ಮಾಡೋ ಅಂತ ವರ್ಕ್ ಏನ್ರಿ ಇದೆ? ಕೆಲ್ಸ ಇಲ್ಲ ಅಂತ ತೂಕೊಡ್ಸಕ್ ಯಾರೀ ಹೇಳಿದ್ದು? ಅವನ ಬೈಯೋದ್ರಲ್ಲಿ ಅರ್ಥ ಇಲ್ಲ ಕಣೋ. ಒಂದು ಕೆಲಸ ಅಂತ ಕೊಡ್ಸು, ಅವನು ಸೋಂಬೇರಿ ಆಗೋದನ್ನ ತಪ್ಪಿಸು. ಕೆಲಸ ಮಾಡ್ತೀಯನ ಪಾಂಡುರಂಗ? ಕೆಲ್ಸ ಮಾಡೋ ತಾಕತ್ ನನಗಿದೆ, ಕೊಡಿಸೋ ಯೋಗ್ಯತೆ ನಿನಗಿದೆಯನ? ನನ್ನ ಯೋಗ್ಯತೆ ಬಗ್ಗೆನೆ ಮಾತಾಡ್ತೀಯನ? ಜಸ್ಟ್ ಅ ಮಿನಿಟ್. ಹಲೋ, ನಿಮ್ಗೆ ಒಬ್ರು ಪಿ ಎ ಬೇಕು ಅಂತ ಹೇಳ್ತಿದ್ರಿ, ಸಿಕ್ಕಿದ್ರಾ? ಸಿಕ್ಲಿಲ್ವಾ? ನಾನೇ ಒಬ್ಬ ಪಿ ಎನ ಕರ್ಕೊಂಡು ಬರ್ತೀನಿ, ಒಳ್ಳೆ ತೂಕದ ಮನುಷ್ಯ, 108 kg. ಇನ್ನ 1 kg ಜಾಸ್ತಿ ಮಾಡ್ಕೊಳ್ಳಿ, ನಾಳೆನೆ ಕರ್ಕೊಂಡು ಬರ್ತೀನಿ. ಆಯ್ತು ಆಯ್ತು ಆಯ್ತು. ಎಲ್ಲ ಕೆಲ್ಸ ನಾಳೆ ರೆಡಿ ಆಗು, ಗೊತ್ತಾಗತ್ತೆ. ಪಾಂಡುರಂಗ ಅವರು, ಬನ್ನಿ ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ರಾ? ಏನ್ ಕಾಮೇಶ್ವರಿ ಅವ್ರೆ, ಬರ್ತಾ ಬರ್ತಾ ಚಿಕ್ಕವ್ರಾಗ್ತಾ ಇದ್ದೀರಾ? ನಿಮ್ಮ ಯೌವನದ ಹುಟ್ಟೇನು? ಅದು ಸೂರ್ಯ ಮಾರ್ಕ್ ಬಾರ್ಸೋ ತಮಾಷೆ ಸಾಕು. ಹೋದ ವಾರಕ್ಕಿಂತ ಈ ವಾರ ನಿಮ್ಮ ಕೆನ್ನೆ ಸಾಫ್ಟ್ ಆಗಿದೆ. ಈ ಕೆನ್ನೆಗಿನ್ನ ಈ ಕೆನ್ನೆ ಇನ್ನೂ ಸಾಫ್ಟ್ ಆಗಿದೆ ನೋಡಿ. ಒಂದು ಕೆನ್ನೆ ಮುಟ್ಟಿದ್ರೆ ಇನ್ನೊಂದು ಕೆನ್ನೆಗೆ ಬೇಜಾರಾಗ್ಬಿಡುತ್ತೆ, ಅದಕ್ಕೆ 2 ಕೆನ್ನೆ ಮುಟ್ಟಿಬಿಡ್ತೀನಿ. ಅದೇನು ಸಾಹೇಬ್ರು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀರಾ? ಅಮ್ಮವರೇ ಪರ್ಮಿಷನ್ ಕೊಟ್ರು ಅಥವಾ ಸುಳ್ಳು ಹೇಳಿ ಶಾರ್ಟ್ ಕಟ್? ಅದು ಕಾಮೇಶ್ವರಿ ಅವ್ರೆ, ನಾನು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬಂದಿದ್ದೀನಿ. ಸಹಾಯನ? ಏನು ರಾತ್ರಿ ಇಲ್ಲೇ ಹಾಲ್ಟಾ? ಹಾಗೇನಾದ್ರೂ ಮಾಡಿದ್ರೆ ನನ್ನ ಹೆಂಡತಿ ಬೆಂಡತಿ ಬ್ರೇಕ್ ಹಾಕ್ಬಿಡ್ತಾರೆ. ಹೋಗ್ಲಿ, ಡಿನ್ನರ್ ವಾಟರ್ ಕುಡಿಯೋ ಹಾಗಿಲ್ಲ. ಅದು ನಿಮ್ಗೆ ಪಿ ಎ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬೆಲೆ ಬಾಳುವಂತ ವ್ಯಕ್ತಿನ ಆಯ್ಕೆ ಮಾಡಿದ್ದೀನಿ. ಯಾರದು? ಜಸ್ಟ್ ಅ ಮಿನಿಟ್, ಒಳಗೆ ಬರ. ಗುಡ್ ಮಾರ್ನಿಂಗ್ ಮೇಡಮ್. ಯಾಕೆ ಇವನು ಪಿ ಎ ತರ ಕಾಣಲ್ವಾ? ಮುಖ ನೋಡಿ, ಬಾಡಿಗಾರ್ಡ್ ಹಾಳಾಗೋಗ್ಲಿ, ಒಬ್ಬ ವಾಚ್ಮನ್ ಅದು ಹಾಳಾಗೋಗ್ಲಿ, ಈ ಸೈಕಲ್ ಸ್ಟ್ಯಾಂಡ್ ಪಕ್ಕ ಒಬ್ಬ ದೊಣ್ಣೆ ಇಟ್ಕೊಂಡು ಗೂರ್ಕ ನಿಂತಿರ್ತಾನಲ್ಲ, ಅವನ್ ತರನೂ ಇಲ್ಲ ಇವನ್ ಮುಖ. ರಾಮೇಶ್ವರಿ ಅವರೇ, ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ, ಇವನ್ನ ಕೆಲ್ಸಕ್ಕೆ ಸೇರ್ಸೇ ಸೇರ್ಸ್ತೀನಿ ಅಂತ ಮನೆಯಲ್ಲಿ ಸಾಕಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ. ಪಾಂಡುರಂಗ ಅವರೇ, ನಾನು ಇವನ್ನ ಕೆಲ್ಸಕ್ಕೆ ತಗೊಂಡ್ರೆ ನೀವು ನನ್ನ ನೋಡಕ್ಕೆ ಆಗಾಗ ಬರ್ತಿರ್ತೀರಾ? ಅದಕ್ಕೆ ತಾನೇ ಸೇರಿಸ್ತಿರೋದು. ಇವನು ಸರಿಯಾಗಿ ಕೆಲಸ ಮಾಡ್ತಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಾನು ಆಗಾಗ ಬರ್ತಾ ಇರ್ತೀನಿ. ಇವನು ಜಾಜಿಗೆ ಶಿಷ್ಯ ಆಗಿರೋದ್ರಿಂದ ನಾನು ಇವನಿಗೆ ಕೆಲಸ ಕೊಡ್ತಾ ಇದ್ದೀನಿ. ಅದು ಅಲ್ಲದೆ ಇವನಿಂದ ನನಗೆ ಆಗಾಗ ಕಿರಿಕಿರಿ ಆಗ್ತಾನೇ ಇರುತ್ತೆ. ನೀವು ಇಲ್ಲಿದ್ರೆ ಇವನ್ನ ನೀವು ತಿದ್ದಬಹುದು. ಬದ್ದು ಇಲ್ಲಿದ್ರೆ ಆ ಜಾಜಿನ ಆಟ ಆಡ್ಸೋದು ತುಂಬಾ ಸುಲಭ. ಏ ಪದ್ದು, ನೀನು ನಾನು ಹೇಳ್ದ ಕೇಳಬೇಕು, ಯಾವುದಕ್ಕೂ ಎದುರುತ್ರ ಕೊಡಬಾರ್ದು, ಇಲ್ಲಿನ ವಿಷಯನ ತಗೊಂಡೋಗಿ ಅಲ್ಲಿ ಹೇಳಬಾರ್ದು. ನಾನು ಊಟ ಮಾಡ್ಬೇಕು ಅಂದಾಗ ಮಾತ್ರ ನೀನು ಊಟ ಮಾಡ್ಬೇಕು, ನಿದ್ದೆ ಮಾಡು ಅಂದಾಗ ಮಾಡ್ಬೇಕು, ತಿಂಡಿ ತಿನ್ನು ಅಂದಾಗ ತಿನ್ಬೇಕು, ತೊಳಿ ಅಂದಾಗ ತೊಳಿಬೇಕು. ಸಂಬಳ ಎಷ್ಟು ಕೊಡ್ತೀರಾ? ನೀನೆಷ್ಟು ಕೇಳ್ತೀಯ? 30,000. ನಾನು ಇನ್ನೂ 1,000 ಎಕ್ಸ್ಟ್ರಾನೇ ಕೊಡ್ತೇನೆ. ಯಾಕೆ? ತಿಂಗಳಲ್ಲಿ ಒಂದೊಂದ್ಸಲ 31 ದಿನ ಇರ್ತಲ್ಲ, ಅದಕ್ಕೆ. ಇಷ್ಟು ಸಂಬಳ ಕೊಡೋದಾದ್ರೆ ನಾ ಖಂಡಿತ ಕೆಲಸ ಮಾಡ್ತೀನಿ. 3 ತಿಂಗಳವರೆಗೂ ಕೆಲಸ ಬಿಡಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡ್ಬೇಕು. ಒಂದ್ ವೇಳೆ ಮಧ್ಯದಲ್ಲಿ ಏನಾದ್ರೂ ಕೆಲಸ ಬಿಟ್ರೆ ಪೆನಾಲ್ಟಿ ಅಂತ 1 ಲಕ್ಷ ಕಟ್ಕೊಡ್ಬೇಕು. ಯಾಕಂದ್ರೆ ಸಂಬಳ ಅಂತ ನಾನೇ ನಿನ್ಗೆ ಆ 3 ತಿಂಗಳು 1 ಲಕ್ಷ ಕೊಟ್ಟಿರ್ತೀನಲ್ಲ. ಗೊತ್ತಪ್ಪ, ನನ್ನ ಮರ್ಯಾದೆ ತೆಗಿಬೇಡ, ಇಲ್ಲಿಂದ 1 ಕಂಪ್ಲೇಂಟ್ ಬರಬಾರ್ದು. ಕಾಮೇಶ್ವರಿ ಅವ್ರೆ, ಬರ್ಲ ಅಷ್ಟೊಂದು ಅರ್ಜೆಂಟಾ? ಪದ್ದು ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ನೀವು ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಬಡಬಡ ಬದ್ದು ಬದ್ದು ಇದ್ದಾನೆ. 2ನೇ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರಾ?
ಹಾಗೇನಾದ್ರೂ ಮದುವೆ ಆಗೋದಿದ್ರೆ ನೀವೇ. ಮೇಡಮ್ ಕಾಫಿ ರೆಡಿ. ಇನ್ನು ಏನ್ ಇಲ್ಲೇ ನಿಂತಿದ್ಯಾ, ಹೋಗ್ ಕೆಲ್ಸ ನೋಡೋಗ. ಪಾಂಡುರಂಗ ಅವ್ರೆ, ಕಾಮೇಶ್ವರಿ ಅವ್ರೆ, ಬರ್ತೀನಿ ಬಾಯ್. ಪಾಂಡುರಂಗ ಅವ್ರೆ, ಅದು ಏನಾಯ್ತೋ? ಸೂಪರ್ ಆಗಿರೋ ಕೆಲ್ಸ ಸಿಕ್ಕಿದೆ ಜಾಜಿ ಅವ್ರೆ. ಸಂಬಳ ಎಷ್ಟು ಅಂತ ಕೇಳಿದ್ರೆ ನೀವು ಆಶ್ಚರ್ಯದಿಂದ ಸಾತೋಗ್ಬಿಡ್ತೀರಾ. ಎಷ್ಟು ಸಂಬಳ ಅಂತ ಹೇಳೋ, ಸಾಯೋದ ಆಮೇಲೆ ನೋಡೋಣ. 30+1 ತಿಂಗಳಿಗೆ 31,000 ರೂಪಾಯಿ ಸಂಬಳ. ಮೈ ಗಾಡ್, ಏನ್ ಕೆಲ್ಸನೋ? ಸಿಎ ಆಗಿದ್ದೀನಿ. ಯಾವ ಮಿನಿಸ್ಟರ್ಗೆ? ಮಿನಿಸ್ಟರ್ಗಲ್ಲ, ಕಾಮೇಶ್ವರಿ ಅವ್ರಿಗೆ. ಅದು ನನ್ನ ಎಗೇನಿಸ್ಟ್ ಕಾಮೇಶ್ವರಿ ಪಿ ಆಗಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ಯಲ್ಲ, ನಿಂಗೆ ಸ್ವಲ್ಪನೂ ಶೇಮ್ ಆಗಲ್ವೇನೋ? ಆ ಕೆಲಸನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ಕೇಳಬೇಕು ಅಂತ ಅನ್ಸ್ಲಿವೇನೋ ನಿನಗೆ? ಅಲ್ಲ ಜಾಜಿ ಅವ್ರೆ, 31,000 ರೂಪಾಯಿ ಸಂಬಳ ಅಲ್ವಾ, ಯಾರನ್ನೇನ್ ಕೇಳೋದು ಅಂತ ಒಪ್ಕೊಂಡ್ಬಿಟ್ಟೆ. ಅದು ಅಲ್ದಿರ ಅಗ್ರಿಮೆಂಟ್ ಆಗಿದೆ, ನಾನೇನಾದ್ರೂ 3 ತಿಂಗಳು ಮುಂಚೆ ಕೆಲಸ ಬಿಟ್ರೆ 1,00,000 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ. ಓಹೋ, ಹೀಗೋ ವಿಷಯ. ಆಯ್ತಾಯ್ತು, ಈಗ ನಾನ್ ಹೇಳಿದ ಕೆಲಸನ ನೀನ್ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು ಹೇಳಿ ಜಾಜಿ ಅವ್ರೆ? ಕಾಮೇಶ್ವರಿ ಹತ್ರ ಇರೋ ಫೈಲ್ಸ್ ನೆಲ್ಲ ಹಾಲ್ ಮಾಡ್ಬೇಕು, ಮನೇನ ಗುಡ್ಸಿ ಗುಂಡಾಂತರ ಮಾಡ್ಬೇಕು, ಅವಳ ಹೊಟ್ಟೆ ಉರಿಬೇಕು, ತಲೆ ಕೆಡ್ಬೇಕು, ಸಾಕಪ್ಪ ನಿನ್ ಸವಾಸ ಅಂತ ಅವಳಾಗೆ ಅವಳು ನಿನ್ನ ಓಡಿಸ್ಬೇಕು. ಅವಳ ದುಃಖ ಪಡೋ ವಿಷಯನ ನೀನ್ ಫೋನ್ ಮಾಡಿ ನನಗೆ ಹೇಳ್ತಾ ಇರ್ಬೇಕು, ನಾನು ಅದನ್ನ ಕೇಳ್ತಾ ಖುಷಿ ಪಡ್ತಾ ಇರ್ಬೇಕು. ಓಕೆ ಓಕೆ. ಪದ್ದು, ನನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟೇ, ಒಂದ್ ಚಾಕ್ಲೇಟ್, ಒಂದ್ ಡ್ರೈ ಚಪಾತಿ, ಒಂದ್ ಗ್ಲಾಸ್ ನಿಂಬು ಜ್ಯೂಸ್, ಅದು ವಿತೌಟ್ ಶುಗರ್. ಆದ್ರೆ ನಾನು ಗೊತ್ತಿಲ್ಲದೆ ಇಲ್ಲಿ ನೋಡಿ ಎಷ್ಟೊಂದು ಚಪಾತಿ ಮಾಡ್ಬಿಡಿದೀನಿ. ಆದ್ರೆ ಇಷ್ಟೊಂದು ಚಾಕ್ಲೇಟ್ ತಂದ್ಬಿಡಿದಿನಲ್ಲ, ಏನ್ ಮಾಡೋದ? ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡು. ಯಾವಾಗ್ಲೂ ಲೋ ಕ್ಯಾಲೋರೀಸ್ ತಗೊಳ್ಳೋದು. ಮಧ್ಯಾಹ್ನ ಊಟಕ್ಕೆ ಏನ್ ತಗೋತೀರಾ? 2 ಬಿಸ್ಕೆಟ್ ತಗೊಳ್ತೇನೆ, ಯಾವ್ದಾದ್ರು ಒಂದ್ ಫ್ರೂಟ್ ತಗೊಳ್ತೇನೆ, ಇನ್ನು ಸಂಜೆ ಒಂದ್ ಗ್ಲಾಸ್ ಹಾಲು. ಅಲ್ಲಿಗೆ ಮುಗೀತು. ನನಗತಿ ಏನು? ಅದಕ್ಕೆ ಹೇಳಿದ್ದು, ಬೆಳಿಗ್ಗೆ ಹೊತ್ತು ಒಂದ್ ಚಾಕ್ಲೇಟು, ಒಂದ್ ಡ್ರೈ ಚಪಾತಿ, ಮಧ್ಯಾಹ್ನ ಒಂದೆರಡು ಬಿಸ್ಕೆಟು, ಮತ್ತೆ ರಾತ್ರಿಗೆ ಲೈಟ್ ಫುಡ್. ಅರ್ಥ ಆಯ್ತಾ? ಜಾಸ್ತಿ ತಿನ್ಬಾರ್ದು. ಯಜಮಾನಿಗಿಂತ ಕೆಲ್ಸಗಾರರು ಜಾಸ್ತಿ ತಿನ್ಬಾರ್ದು. ಅದಕ್ಕೆ ಇಷ್ಟೊಂದು ಚಪಾತಿ ಉಳಿದೋಗಿದ್ದಲ್ಲ, ಇದನ್ನ ಏನ್ ಮಾಡೋದು? ಪಕ್ಕದಲ್ಲೊಂದು ಅನಾಥಾಶ್ರಮ ಇದೆ, 7 ಗಂಟೆ ಒಳಗಡೆ ತಗೊಂಡೋಗಿ ಕೊಟ್ರೆ ತಗೊಳ್ತಾರೆ. ನೋಡು, ನಂಗೆ ಸ್ವಲ್ಪ ಕೆಲ್ಸ ಇದೆ. ನಿನ್ಗೆ ಇನ್ನೇನಾದ್ರೂ ಡೌಟ್ ಇದೆಯಾ? ಏನಿಲ್ಲ ಮೇಡಮ್. ಸರಿ, ಜಾಸ್ತಿ ಏನು ತಿನ್ಬೇಡ. ಕಾಮೇಶ್ವರಿ ಗೊತ್ತಾದ್ರೆ ಹೊಟ್ಟೆ ಉರ್ಕೊಂಡ್ಬಿಡ್ತಾಳೆ, ನಿನ್ನ ಸಿಕ್ಕಾಪಟ್ಟೆ ಸ್ಕೋಲ್ಡ್ ಮಾಡ್ತಾಳೆ. ಏನಾದ್ರೂ ಬೈತಳ್ಳಿ, ನನಗೇನಂತೆ, ನನಗೆ ಸಂಬಳ ಮುಖ್ಯ. ಬಂದು ಕಮಿಯ ರಾಜಿ ಅವರೇ, ಒಂದ್ ನಿಮಿಷ, ಮೇಡಮ್ ಕರೀತಾ ಇದ್ರೆ ಬರ್ತೀನಿ. ಹೇಳಿ ಮೇಡಮ್. ಅಲ್ಲಿ ರ್ಯಾಕ್ ಅಲ್ಲಿ ಒಂದಷ್ಟು ಫೈಲ್ಸ್ ಇದೆ, ತಗೊಂಡ್ ಬಾ, ರೆಫರ್ ಮಾಡ್ಬೇಕು. ಸರಿ. ಅಯ್ಯೋ, ಇಡಿಯಟ್, ಎಲ್ಲಾ ಫೈಲ್ ಡೇವೈಸ್ ಪ್ರಕಾರ ಜೋಡಿಸಿಟ್ಟಿದೆ, ಒಂದೇ ಸಲ ಹಾಳ್ ಮಾಡ್ಬಿಟ್ಟಿಯಲ್ಲೋ. ಮೇಡಮ್, ಮನೆನೆಲ್ಲ ತುಂಬಾ ಜಾರುತ್ತೆ, ಏನು ಯೋಚನೆ ಮಾಡ್ಬಿಡಿ, ಎಲ್ಲಾ ಪೇಪರ್ಸ್ ಒಂದೇ ಫೈಲ್ ಹಾಕಿ ಜೋಡಿಸಿಟ್ಬಿಡ್ತೀನಿ. ನಮಗೆ ಬರ್ತಾ ಇರೋ ಕೋಪಕ್ಕೆ ತೆಗೆದು ನಿಮ್ ಕಪಾಳಕ್ಕೆ ಎರಡು ಬಾರಿಸ್ಬೇಕು ಅನಿಸ್ತಾ ಇದೆ. ಒಂದೇ ದಿನಕ್ಕೆ ಹೀಗಾದ್ರೆ ಇನ್ 3 ತಿಂಗಳು ನಾನೇನ ಹೇಗ್ ನಿಭಾಯಿಸ್ಲಿ? ನೋಡು, ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಎಲ್ಲಾ ಫೈಲ್ಗಳನ್ನು ಡೇ ವೈಸ್ ಪ್ರಕಾರ ಜೋಡಿಸಿಟ್ರೆ ಸರಿ, ಇಲ್ಲ ಅಂದ್ರೆ ಜಾಜಿ ಅವ್ರೆ, ಕಾಮೇಶ್ವರಿ ಅವ್ರ ಫೈಲ್ ಗಳನ್ನೆಲ್ಲ ಕಲಸು ಮೇಲೋಗರ ಬಾಬುಟೆ. ವೆರಿ ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಎತ್ತಿಟ್ಟಿರ್ತೀನಿ, ನೀನ್ ಮನೆಗೆ ಬಂದ ತಕ್ಷಣ ಕೊಡ್ತೀನಿ. ಓಕೆ, ಬಾಯ್. ಈ ತರ ಟೀ ಪೈ ಮೇಲೆ ಅಲ್ಲ, ನಿನ್ನಂತ ಫುಲ್ ಈ ಪ್ರಪಂಚದಲ್ಲಿ ಯಾರು ಇಲ್ಲ.
ಅಲ್ಲ ಮೇಡಮ್, ಏನೋ ಮುಖ್ಯವಾದ ಕಾಗದ ಪತ್ರ, ಒಡವೆ, ದುಡ್ಡು ಅಥವಾ ಸಿಮ್ ಕಾರ್ಡ್ ಏನಾದ್ರು ಬಿದ್ದಿರ್ಬೋದು. ನೀವು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ತಗೊಂಡೋಗಿ ಹೊರಗಡೆ ಹಾಕೋಣ ಅಂತಿದ್ದೆ. ಮೊದಲು ತಗೊಂಡೋಗಿ ಡಸ್ಟ್ಬಿನ್ ಹಾಕು, ನೆಟ್ಕೊಂಡು ಕೆಲಸ ಮಾಡಕ್ ಬರಲ್ಲ ನಿಮ್ಗೆ. ಹಲೋ ಜಾಜಿ ಅವರೇ, ನಾನು ಪದ್ದು ಮಾತಾಡ್ತಾರೋದು. ಹಲೋ, ನಾನು ಗಂಡುಗಲಿ ವಂಶದ ಹಿರಿಯ ತಲೆ ರಂಗಮ್ಮ ಮಾತಾಡ್ತಿರೋದು. ಹಲೋ ರಂಗಮ್ಮ ಅವರೇ, ನಾನು ಕಾಮೇಶ್ವರಿ ಮಾತಾಡ್ತಾ ಇದ್ದೀನಿ. ಏನಮ್ಮ ಕಾಮೇಶ್ವರಿ, ನಮ್ಮ ಪದ್ದು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾನಂತೆ ಕೇಳಿ ತುಂಬಾ ಸಂತೋಷ ಆಗೋಯ್ತಮ್ಮ. ಅಲ್ಲ ರಂಗಮ್ಮ ಅವರೇ, ಆ ಪದ್ದು ಈಗ ಕೆಲಸ ಮಾಡೋದು ಒಳ್ಳೆ ಬುದ್ಧು ತರ ಕೆಲಸ ಮಾಡ್ತಾನೆ, ಅವ್ನಿಗೆ ಏನ್ ಕೆಲಸನೂ ಬರಲ್ಲ. ಆ ಪದ್ದುಗೆ ದುಲಹಂಕಾರ ಜಾಸ್ತಿನಮ್ಮ. ಆ ಜಾಜಿ ಜೊತೆ ಸೇರ್ಕೊಂಡು ಫಿಟ್ಟಿಂಗ್ ಇಡೋದನ್ನ ಚೆನ್ನಾಗಿ ಕಲ್ತಿದ್ದಾನೆ. ಜಾಜಿ ಪದ್ದುಗೆ ಚುಚ್ಚು ಕೊಟ್ಟು ಕಳಿಸಿದಳಮ್ಮ. ಕಾಮೇಶ್ವರಿ ಮನೇಲಿ ಕಿಲುಕು ಮಾಡು, ಫೈಲ್ಗಳನ್ನೆಲ್ಲ ಚಿಂದಿ ಎಬ್ಸು, ಕಾಮೇಶ್ವರಿನ ಲೊಚ್ಚಿಗೆ ಎಬ್ಸು ಅಂತ ಹೇಳಿ ಕಳಿಸಿದಾಳೆ. ಅದಕ್ಕೆ ಅವನು ಹೀಗೆ ತಲೆ ಮಾಡ್ತಾ ಇರೋದು. ಓಹೋ, ಆ ಜಾಜಿ ನನಗ್ ಕಿರಿಕ್ ಮಾಡು ಅಂತ ಕಳಿಸಿದಾಳ. ಸರಿ ಬಿಡಿ, ನಾನ್ ನೋಡ್ಕೊಳ್ತೀನಿ. ಕಾಮೇಶ್ವರಿ ಅವ್ರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ ಪದ್ದು ನಿಮ್ ಪರ್ಸನಲ್ ಸೆಕ್ರೆಟರಿ ಅಂತೆ? ಅಯ್ಯೋ ಅದೊಂದ್ ದ್ರಾಬೆ, ನೆಟ್ಗೊಂದ್ ಕೆಲ್ಸ ಮಾಡೋಕು ಬರಲ್ಲ ಅದಕ್ಕೆ. ಇರ್ಲಿ, ಮೂರ್ ತಿಂಗಳಲ್ಲಿ ದಾರಿಗೆ ತರ್ತೀನಿ. ಅದ್ ಸರಿ, ನೀವೇನ್ ಈ ಕಡೆ? ನಾವು ಜಾಜಿ ಮನೆಯಲ್ಲಿ ಒಂದ್ ಮೀಟಿಂಗ್ ಇಟ್ಕೊಂಡಿದೀವಿ. ಅವ್ರ ಮನೆ ಅಂದ್ರೆ ನೀವ್ ಬರೋದೇ ಇಲ್ಲ ಅಪ್ಪ. ನಿಮ್ ಮನೆ ಅಂದ್ರೆ ಜಾಜಿ ಬರಲ್ಲ, ಜಾಜಿ ಮನೆ ಅಂದ್ರೆ ನೀವ್ ಬರಲ್ಲ. ಹೀಗೆ ಆದ್ರೆ ಮಹಿಳಾ ಸಂಘದ ಮೀಟಿಂಗ್ ಮಾಡೋದು ಹೇಗೆ? ನೀವು ಜಾಜಿ ಮನೇಲಿ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ, ನಾನ್ ಬರ್ತೀನಿ. ಓ ಮೈ ಗಾಡ್, ನಮ್ಮ ಮನೆ ಮೀಟಿಂಗ್ ಬರೋದಕ್ಕೆ ಕಾಮೇಶ್ವರಿ ಒಪ್ಪಲ್ಲ. ಹೌದು ಜಾಜಿ, ಕಾಮೇಶ್ವರಿ ಅವ್ರಿಗೆ ನಾನ್ ಹೇಳ್ದೆ, ಜಾಜಿ ಅವರು ಇವತ್ತಲ್ಲ ನಾಳೆ MLA ಆಗಿ ಚೀಫ್ ಮಿನಿಸ್ಟರ್ ಆಗೋ ಕ್ಯಾಂಡಿಡೇಟ್ ಅಂತ. ನೀವು ಅವ್ರ ಮನೆಗೆ ಅವಾಗವಾಗ ಬರ್ತಾ ಇರ್ಬೇಕು ಅಂತ ಹೇಳಿದಕ್ಕೆ ಬಾಯಿ ಮುಚ್ಕೊಂಡು ಒಪ್ಕೊಂಡ್ಲು. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಏನಾಯ್ತು? ಕಾಮೇಶ್ವರಿಗೆ ಏನ್ ಗೊತ್ತು, ಮಣ್ಣು ಪದ್ದು ಅವ್ರ PA ಆಗಿದ್ದಾನಂತೆ. ಪದ್ದು ಕಾಮೇಶ್ವರಿ ಅವ್ರನ್ನ ಸಖತ್ತಾಗಿ ಗೋಳಾಡಿಸ್ತಾ ಇದ್ದಾನಂತೆ. ಪದ್ದಗ್ ನಾನೇ ಹೇಳ್ ಕಳ್ಸಿರೋದು ಅವಳನ್ನ ಚೆನ್ನಾಗಿ ಗೋಳಾಡ್ಸು ಅಂತ. ಅಲ್ಲ, ಆ ಕಾಮೇಶ್ವರಿ ತಾನೊಬ್ಳೆ ಗ್ರೇಟ್ ಅಂತ ಅನ್ಕೊಂಡ್ಬಿಡ್ದಾಳೆ. ನಾನು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ನೋಡ್ತಾರಿ ಆ ಪದ್ದು ಕಾಮೇಶ್ವರಿನ ಹೇಗ್ ಮಟ್ಟ ಆಗ್ತಾನೆ ಅಂತ. ಓಹೋ ರಂಗಮ್ಮ ಅವರು ಆಶೀರ್ವಾದ ಮಾಡಿ. ಕಾಮೇಶ್ವರಿ, ನಿನ್ನ ಎರಡು ಕೈಗಳಿಂದ ನನ್ನ ಕಾಲುಗಳನ್ನ ಮುಟ್ಟಿ ನಮಸ್ಕಾರ ಮಾಡಿದ್ ನೋಡಿ ನನಗೆ ರಂಗಮ್ಮ ಆಶ್ಚರ್ಯ ಆಗೋಯ್ತು. ನೀನಾದ್ರೂ ಈ ಮನೆ ಸೊಸೆ ಆಗಬಾರ್ದಾಗಿತ್ತ. ಹಾಗೇನಾದ್ರೂ ಆಗಿದಿದ್ರೆ ಇಷ್ಟೊತ್ಕೊಂಡ್ ನಾಲ್ಕು ಮಕ್ಕಳನ್ನ ಹೆತ್ತು ನಿಮ್ಮ ಮಡ್ಲಿಗೆ ಹಾಕ್ಬಿಡ್ತಾ ಇದ್ದೆ. ನಿನ್ನ ಬಾಯಿಗೆ ಸಕ್ಕಲೆ ಹಾಕ, ಎಂತ ಒಳ್ಳೆ ಮಾತಾಡ್ಬಿಟ್ಟಿಯಮ್ಮ. ಮನೆ ತುಂಬಾ ಮಕ್ಕಳು ಓಡಾಡ್ಕೊಂಡಿದ್ಲೇನೆ ಚಂದ. ಏನ್ ಮಾಡೋದು, ಎಲ್ಲ ನನ್ನ ಕಲ್ಮ ಸೊಸೆ ಅಂತ ಶೂಲ್ಪನಕ್ಕೆ ಸಿಕ್ಬಿಟ್ಟಿದ್ದಾಳೆ. ಅವಳ ಮೂಕುಯ್ಯೋ ಲಕ್ಷ್ಮಣ ಎಲ್ಲಿದಾನೋ ಏನೋ. ಈಗ ನಾನು ಬಂದಿದ್ದೇನಲ್ಲ, ಅವಳ ಮೂಗು ಕಿವಿ ಎರಡನ್ನು ಕುಯ್ದು ಬಿಡ್ತೀನಿ. ಹಲೋ ಎಕ್ಸ್ಕ್ಯೂಸ್ ಮಿ, ನಮ್ಮ ಅತ್ತೆ ಹತ್ರ ನಿಂದೇನೆ ಚಾಟಿಂಗ್. ದೊಡ್ಡವ್ರನ್ನ ನೋಡಿದಾಗ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಒಳ್ಳೇದು. ಅಯ್ಯೋ ಇಷ್ಟು ಮಾತ್ರ ಇವಳು ಗೊತ್ತಿದ್ದಿದ್ರೆ ಈ ಮನೆ ಎಲ್ಲೋ ಹೋಗಿರೋದು. ಅದೇ, ಈ ಮನೆ ಎಲ್ಲೋ ಹೋಗಿದ್ರೆ ಬೇರೆಯವ್ರು ಬಂದು ಸೈಟ್ ನ ಅಕ್ವೈರ್ ಮಾಡ್ಕೊಂತಾ ಇದ್ರು. ಇದು ಎಲ್ಲೂ ಹೋಗದೆ ಇರೋ ಹಾಗೆ ನಾನ್ ನೋಡ್ಕೋತಾ ಇದೀನಿ. ಮೀಟಿಂಗ್ ಶುರುವಾಗಿದೆ, ಬರ್ತೀಯಾ? ಜಸ್ಟ್ ಎ ಮಿನಿಟ್. ಏ ಪಿ ಎ ಪದ್ದು, ಬಾರ ಇಲ್ಲಿ ಗೂಬೆ. ಹೇಳಿ ಮೇಡಮ್. ಎಲ್ಲ ಫೈಲ್ಗಳನ್ನ ತಂದಿದ್ಯಾ? ಒಂದು ಫೈಲ್ ಬಿಡದೆ ತಂದಿದ್ದೀನಿ ಮೇಡಮ್. ಹಲೋ ಎಕ್ಸ್ಕ್ಯೂಸ್ ಮಿ, ಮಿಸ್ ಕಾಮೇಶ್ವರಿ ನಿನ್ ಗೂಬೆ ಅಂದಿದ್ ಯಾರಿಗೆ? ಈ ಗೂಬೆಗೆ. ಮೀಟಿಂಗ್ ಶುರು ಮಾಡೋಣ. ನೋಡಿ, ಈ ವರ್ಷದ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ತಂದಿಟ್ಟಿದ್ದೀನಿ, ಹಾಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ಲೆಟರ್ಸ್ ಮುಖಾಂತರ ತಿಳಿಸಿದ್ದೀನಿ. ಈ ವರ್ಷದ ಪ್ಲಾನ್ ಏನೇನು ಅಂತ ಡಿಸ್ಕಸ್ ಮಾಡೋಣ. ಮಧು, ನೀನ್ ಜಾಜಿ ಪಿಯನ, ನನಗ್ ಪಿಯನ. ಮತ್ತೆ ಬಂದ್ ಇಲ್ಲಿ ನಿಂತ್ಕೊಳ್ಳೋ ಗೂಬೆ. ಹಲೋ ಎಕ್ಸ್ಕ್ಯೂಸ್ ಮಿ, ಮಿಸ್ ಕಾಮೇಶ್ವರಿ ಮಾತು ಯಾಕೆ ಗೂಬೆ ಅಂತ ಇದ್ದೀರಾ? ಮಿಸಸ್ ಜಾಜಿ, ಒನ್ಸ್ ಎ ಗೂಬೆ ಈಸ್ ಆಲ್ವೇಸ್ ಎ ಗೂಬೆ. ಅದೇನ್ ಟ್ರೈನಿಂಗ್ ಕೊಟ್ಟಿದ್ಯೋ ಏನೋ ಇವನಿಗೆ, ಏನ್ ಕೇಳಿದ್ರು ಜಾಜಿನೇ ನನ್ ಗುರು, ಜಾಜಿನೇ ನನ್ ಗುರು ಅಂತಾನೆ. ಮೂರಲ್ಲಿ ನಾಲ್ಕ್ ಹೋದ್ರೆ ಎಷ್ಟು ಅಂತಲೇ ಗೊತ್ತಿಲ್ಲ ಇವನಿಗೆ. ನನಗ್ ಗೊತ್ತು ಗೊತ್ತು, ಮೂರಾ ನಾಲ್ಕಾ
ಅದೇ ಹೋಗುತ್ತ ಹೋಗೋದಿಲ್ಲ. ಜಾಜಿ, ನೀನ ಸೈನ್ ಮಾಡಿ ತೋರಿಸಿದ್ರು ಇವನಿಗೆ ಮೈನಸ್ ಒನ್ ಅಂತ ಗೊತ್ತಾಗ್ತಾನೆ ಇಲ್ಲ ನೋಡು. ಮೈನಸ್ ಒನ್ ಪ್ಲಸ್ ಆಗಿದ್ರೆ ನಾನು ಹೇಳ್ತಿದ್ದೆ, ಈ ಮೈನಸ್ ಅನ್ನ ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಅವನು ಕನ್ಫ್ಯೂಸ್ ಮಾಡ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಕ್ಚುಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕ್, ಹಿಸ್ಟ್ರಿಲಿ ಮಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತಾನೆ. ವೆರಿ ಬ್ರಿಲಿಯಂಟ್ ಯುನೋ. ಹೌದಾ, ಸರಿ ಹಾಗಿದ್ರೆ ಹಿಸ್ಟ್ರಿನಲ್ಲಿ ಒಂದ್ ಕ್ವಶನ್ ಕೇಳ್ತೀನಿ. ಒನಕೆ ಓಬವ್ವನ ಆಯುಧ ಯಾವುದು? ಒನಕೆ ಓಬವ್ವನ ಕತ್ತಿ. ಈಗ ನೀವೇ ಹೇಳಿ, ಇವನು ಗೂಬೆ ಹೌದೋ ಅಲ್ವೋ ಅಂತ. ಹೌದು ಹೌದು, ಇವನು ಗೂಬೆ. ಪಾಂಡುರಂಗ ಅವ್ರೆ, ಕಾಫಿ ಮಾಡ್ಕೊಂಡು ತಂದಿರೋದ್ ನೀರ್ ತಾನೆ, ಚೆನ್ನಾಗೇ ಇರುತ್ತೆ ಬಿಡಿ. ಕಾಫಿ ಮಾಡಿರೋದು ಅವ್ರಲ್ಲ, ಹೋಟ್ಲಿಂದ ತರಿಸಿದ್ದು. ತಂದು ಕೊಟ್ಟಿದ್ದು ಅವರೇ ತಾನೆ. ನೋಡಿ, ನಾವ್ ಈ ಸಲ ಬಾಂಬೆಗೆ ಸೆಮಿನಾರ್ಗೆ ಅಂತ ಹೋದಾಗ ನನ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದಿಕ್ಕೆ ಬಯೋಡೇಟಾ ರೆಡಿ ಮಾಡಿದ್ದೀನಿ. ಅದನ್ನ ಈಗ ಈ ಗೂಬೆ ಪದ್ಯ ಓದುತ್ತೆ. ಕಾಮೇಶ್ವರಿ ಅವರು ಅತ್ಯಂತ ಜನಪ್ರಿಯ ಮಹಿಳಾ ಸಂಘದ ಲೀಡರ್. ಇವರು ಅತ್ಯಂತ ಸುಂದರವಾಗಿದ್ದಾರೆ, ಇವರಿಗೆ ಇನ್ನೂ ಮದುವೆ ಆಗಿಲ್ಲ, ಆದ್ರಿಂದ ಸದಾ ಚುರುಕು. ಎಷ್ಟೋ ಮಂದಿ ಮದುವೆ ಆದವರು ಗೂಬೆಗಳಂತೆ ಇರ್ತಾರೆ, ತಮ್ಮ ಗಂಡನ ಜೊತೆ ಸಹಕಾರ ಕೊಡಲ್ಲ. ಆದ್ರೆ ಕಾಮೇಶ್ವರಿ ಅವರು ಸಮಾಜ ಸೇವೆಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ಮದುವೆಯಾಗಿ ಗಂಡನನ್ನ ಸತಾಯಿಸೋ ಕೆಟ್ಟ ಹೆಂಗಸರಂತೆ ಈಕೆ ಅಲ್ಲ. ಬೇರೆ ಮಹಿಳಾ ಸಂಘದ ಸೇವಕಿಯರಿಗಿಂತ ಕಾಮೇಶ್ವರಿಯವರೇ ಒಳ್ಳೆಯವರು. ಸಾಕು 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 ಸಾಕು, ನೆಟ್ಗೆ ಒಂದು ಓದೋದಿಕ್ಕೂ ಬರೋದಿಲ್ಲ ನಿನಗೆ. ಓದಿಲ್ಲ ಮೇಡಮ್. ಏನ್ ಓದ್ದೆ? ಅದ್ರಲ್ಲಿ ಕಾಮ, ಫುಲ್ ಸ್ಟಾಪ್, ಹಾವ ಭಾವ ಏನು ಇಲ್ಲ. ನೀನ್ ಸರಿಯಾಗಿ ಓದ್ದೇ ಇರೋದ್ರಿಂದ ಇವತ್ತಿನ ನಿನ್ ಊಟ ಕಟ್ಕೊಳ್ಳೋ. ತುಂಬಾ ಅಚ್ಚುತ್ತಾ ಇದೆಯಲ್ಲ ಮೇಡಮ್. ಇಲ್ಲಿ ಊಟ ಮಾಡೋ ಹಾಗಿಲ್ಲ, ಮನೆಗೆ ಹೋದ್ಮೇಲೆ ಊಟ. ಈಗ ಊಟದ ಸಮಯ, ಬನ್ನಿ 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 ಬನ್ನಿ. ಪಾಪ ಪದ್ದುಗೆ ಊಟನೇ ಇಲ್ಲ. ಮೊದ್ಲೇ ತಿಂಡಿ ಪೋತಾ, ಊಟ ಇಲ್ದೆ ಅದ್ ಹೇಗಿರ್ತಾನೋ ಏನೋ. ಊಟ ಜಾಸ್ತಿ ಆದ್ರೆ ತಲೆ ಓಡಲ್ಲ ಅವನ್ಗೆ. ತಿನ್ಸಿ ತಿನ್ಸಿನೇ ಈ ಜಾಜಿ ಅನ್ನ ಹಾಳ್ ಮಾಡಿರೋದು. ಪಲ್ಲು ತಗೊಳಮ್ಮ ತಿನ್ನು. ಪದ್ದು, ಏನ್ ಹುಡುಕ್ತಿದ್ಯಪ್ಪ? ತಿಂಡಿ ಪ್ಲೇಟಾ? ಇಲ್ಲ, ಫೈಲ್ಸ್ ಹುಡುಕ್ತಾ ಇದ್ದೆ. ಅದ್ರಲ್ಲಿ ಬೇಡದೆ ಇರೋ ಕೆಲವು ವೇಸ್ಟ್ ಫೈಲ್ಸ್ ಇದೆ, ತಗೊಂಡೋಗಿ ಕಸದ ಬುಟ್ಟಿಗೆ ಬಿಸಾಕು, ಅಷ್ಟರಲ್ಲಿ ನಮ್ದು ಊಟ ಆಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಖಾರ ಖಾರವಾಗಿ ಸಖತ್ತಾಗಿದೆ. ಕಾಫಿ ಚೆನ್ನಾಗಿತ್ತಲ್ವಾ? ಹೋಟ್ಲಿಂದ ತಂದಿದ್ದಲ್ವಾ, ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಅಮ್ಮ ಏನಾದ್ರೂ ಮನೇಲೆ ಮಾಡಿದಿದ್ರೆ ದೇವರೇ ಗತಿ. ಸರಿ ಸರಿ, ಮೀಟಿಂಗ್ ಶುರು ಮಾಡೋಣ. ನೋಡಿ, ಈ ವರ್ಷ ನಾವ್ ಯಾವ್ದೇ ಪ್ರಾಜೆಕ್ಟ್ ಮಾಡಿದ್ರು ಸ್ಪಾನ್ಸರ್ಶಿಪ್ ತಗೊಂಡ್ ಮಾಡಿದ್ರೆ ಒಳ್ಳೇದು ಅಂತ ನನಗ್ ಅನ್ಸುತ್ತೆ. ಯಾಕೆ ಅಂದ್ರೆ ಐ ಡೊನೇಷನ್ ಕ್ಯಾಂಪ್ಗೆ, ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ, ಮೆಡಿಕಲ್ ಹೆಲ್ತ್ ಚೆಕಪ್ಗೆಲ್ಲ ಒಳ್ಳೊಳ್ಳೆ ಡೋನರ್ ಸಿಗ್ತಾರೆ. ಪದ್ದು, ಈ ಟೀಪಾಯ್ ಮೇಲೆ ಒಂದಷ್ಟು ಫೈಲ್ಸ್ ಇತ್ತಲ್ಲ, ಏನ್ ಮಾಡ್ದೆ? ನೀವ ಹೇಳಿದ್ರಲ್ಲ, ಅದ್ರಲ್ಲಿ ಬೇಡವಾಗಿರೋ ಫೈಲ್ಗಳಿವೆ, ತಗೊಂಡ್ ಬಿಸಾಕು ಅಂತ. ಅದಕ್ಕೆ ಎಲ್ಲ ತಗೊಂಡ್ ಬಿಸಾಕ್ಬಿಟ್ಟೆ. ನಾನು ಸುಮ್ನೆ ಬೈತೀನೇನೋ, ಗೂಬೆ ಗೂಬೆ ಅಂತ. ಅದ್ರಲ್ಲಿ ಒಂದ್ ಇಂಪಾರ್ಟೆಂಟ್ ಫೈಲ್ ಇತ್ತು, ಹನ್ನೊಂದೇ ನಂಬರ್ದು, ಅದನ್ನ ಬಿಸಾಕ್ಬಿಟ್ಯಾ? ಹಗಲೊತ್ತಲ್ಲೇ ಕಣ್ ಕಾಣಲ್ವಲ್ಲ ನಿನ್ಗೆ, ಗೂಬೆ. ಕಾಮೇಶ್ವರಿ ಅವ್ರೆ, ಹೋಗ್ಲಿ ಅಂತ ಸುಮ್ನೆ ಇರ್ಬಾರ್ದ? ಏನ್ ಸುಮ್ನೆ ಇರ್ಬೇಕು? ತಿಂಗಳಿಗೆ 31,000 ರೂಪಾಯಿ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. 3 ತಿಂಗಳು ಅಗ್ರಿಮೆಂಟ್ ಬೇರೆ ಆಗಿದೆ. ಈ ತರ ಕೆಲಸ ಮಾಡಿದ್ರೆ ಸುಮ್ನೆ ಇರ್ಬೇಕಾ? ಹೇಳೋ, ಏನೋ ಮಾಡ್ದೆ ಫೈಲ್ಸ್ನ? ತಗೊಂಡೋಗಿ ಕಸದ ರಾಶಿಲಿ ಹಾಕ್ಬಿಟ್ಟೆ. ಹೋಗು, ಮೊದ್ಲು ಹೋಗಿ ಹುಡ್ಕೊಂಡ್ ತಗೊಂಡ್ ಬಾ. ಐ ಸೆಡ್ ಗೆಟ್ ಔಟ್. ಕಾಮೇಶ್ವರಿ, ದಿಸ್ ಇಸ್ ಟೂ ಮಚ್. ಪಾಪ ಪದ್ದುಗೆ ಕೆಲಸ ಎಲ್ಲ ಹೊಸ್ತು, ಸುಮ್ ಸುಮ್ನೆ ಯಾಕೆ ಅವನ್ನ ಬೈತ್ಯ? ನಡೆಯೋ ಪದ್ದು, ನಾನು ನಿನ್ ಜೊತೆ ಬರ್ತೀನಿ, ಆ ಫೈಲ್ನ ಹುಡ್ಕೋಣ. ಸಮಾಜ ಸೇವಕಿ ಜಾಜಿ ಜಂಬಲ್ ಜಿನ್ನಿ ಅವ್ರೆ, ಹೇಳ್ರಿ ನಿಮ್ಮ ಅವಸ್ಥೆ.
ಅಭಿ ಈ ಕದ್ದು ಮಾಡೋ ಕೆಲಸ ಒಂದ ಎರಡ. ಆ ಕಾಮೇಶ್ವರಿ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಂದು ಇಲ್ಲಿ ಬಿಸಾಕಿದಾನೆ. ಇದರಲ್ಲಿ ಇಂಪಾರ್ಟೆಂಟ್ ಫೈಲ್ ಇದೆ, ಅದು 11 ಫೈಲ್. ಆ ಕಾಮೇಶ್ವರಿ ಬೇಕೇ ಬೇಕು. ಅಭಿ ಪ್ಲೀಸ್ ಸ್ವಲ್ಪ ಹುಡುಕ್ಬಾರ್ದ? ಪಾಂಡ್ರಂಗ ಪ್ಲೀಸ್ ಹುಡುಕೋಡೋ. ಬಿಡಪ್ಪ ಇರ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ತಗೋ ನಿನ್ ಇಂಪಾರ್ಟೆಂಟ್ 11 ನಂಬರ್ ಫೈಲ್. ಇದೇನ್ ಫೈಲ್? ಇದು ನನಗ್ ಗೊತ್ತಿತ್ತು ಈ ಗೂಮೆ ಹೀಗೆ ಮಾಡುತ್ತೆ ಅಂತ, ಅದಕ್ಕೆ ಇದ್ರದ್ದು ಇನ್ನೊಂದ್ ಕಾಪಿನ ತೆಗ್ದು ಇಟ್ಟಿದ್ದೀನಿ. ತಗೋ ಇದನ್ ತಗೊಂಡೋಗಿ ಅದೇ ಕಸದ ಬಿಟ್ಟು ಎಷ್ಟು ಬಾ. ಹ್ಮ್ ತಗೊಂಡೋಗೋ. ಜಾಜಿ ಅವ್ರೆ, ಈ ಪಿ ಎ ಕೆಲ್ಸ ನನ್ ಕೈನೆಲ್ಲ ಆಗೋದಿಲ್ಲ. ಒಂದ್ ಹೊತ್ತು ಊಟ ಮಾಡ್ಲಿಲ್ಲ ಅಂದ್ರೆ ನನಗೆ ಪ್ರಾಣ ಹೋದಂಗ ಆಗ್ಬಿಡುತ್ತೆ. ಇಡೀ ದಿವ್ಸ ಉಪ್ವಾಸ ಕೆಡವಿದಾರಲ್ಲ, ನಾನು ಹೇಗ್ರಿ ಬದುಕಿರ್ಲಿ? 30,000 ಸಂಬಳ ತಗೊಳದ್ ಯಾರು? ನೀ ತಾನೇ. ಹಾಗಿದ್ಮೇಲೆ ನಮ್ಮ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು. 3 ಅಗ್ರಿಮೆಂಟ್ ಆಗಿದೆ, ಮಧ್ಯೆ ಏನಾದ್ರೂ ಕೆಲ್ಸ ಬಿಟ್ಟಿಯೋ 1,00,000 ದಂಡ ಕಟ್ಬೇಕಾಗತ್ತೆ. ನೀವೇ ಒಂದ್ ಮಾತು ಹೇಳ್ಬಾರ್ದ ಕಾಮೇಶ್ವರಿ? ಐ ಆಮ್ ವೆರಿ ಸಾರಿ. ಇವನು ಗೂಬೆ ಅಂತ ಈಗ್ಲಾದ್ರೂ ಒಪ್ಕೋತಿಯಾ? ಇವನ್ ಗೂಬೆನೆ, ಆದ್ರೆ ದೊಡ್ಡ ಗೂಬೆ ಅಲ್ಲ, ಚಿಕ್ಕ ಗೂಬೆ. ಹೌದೌದು, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಗೂಬೆ ದೊಡ್ಡದ ಚಿಕ್ಕದ ಅಂತ. ಹಬಿ ಕಮ್ ಹಿಯರ್. ಇನ್ಮೇಲೆ ಪದ್ದು ಅಲ್ಲಿ ಕೆಲ್ಸಕ್ ಹೋಗಲ್ಲ. ಎಲ್ಲಾದ್ರೂ ಕೆಲ್ಸಕ್ ಸೇರ್ಸಿ ಅಂತ ನೀವೇ ತಾನೆ ಬೋಡ್ಕೊಂಡಿದ್ದು? ಇರ್ಬಹುದು, ಕಾಮೇಶ್ವರಿ ಮನೆಗೆ ಸೇರ್ಸಿ ಅಂತ ನಾನು ಹೇಳದ್ನ? ಅವ್ರ ಮನೇಲಿ ವೇಕೆನ್ಸಿ ಖಾಲಿ ಇತ್ತು, ಸೇರ್ಸಿದ್ನಪ್ಪ. ಸೇರ್ಸಿದ್ರಿ? ಸೇರಿದ್ಮೇಲೆ ಅವಳು ಪದ್ದುಗೆ ಬಾಯಿ ಬಂದಾಗ ಮಾತಾಡ್ಬೋದ? ಅದಕ್ಕೂ ಕಾರಣ ಇದೆ. ಓಹೋ, ಏನಂತ ದೊಡ್ಡ ಕಾರಣ? ಅದನ್ನ ನಾನ್ ಹೇಳ್ತೀನಿ. ನೀವು ಪದ್ದು ಕಿವಿ ಏನಂತ ಉದ್ದೇ ಕಾಮೇಶ್ವರಿ ಮನೆ ಹೋಗು, ಅಲ್ಲಿ ಕಿರಿಕ್ ಮಾಡು, ಅವಳು ಕೊಡಬಾರದ ತೊಂದರೆ ಕೊಡು, ನನಗ ಆಗಾಗ ಫೋನ್ ಮಾಡಿ ಹೇಳು, ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿಲ್ಲ ನೀನು? ನಾನ್ ಯಾವಾಗ ಹಾಗೆ ಹೇಳ್ದೆ? ಸುಮ್ನಿಲ್ಲಮ್ಮ, ನೀನು ಚುಚ್ಚಿಕೊಟ್ಟಿದ್ದಕ್ಕೆ ಇವತ್ತು ಅವನು ಅವಳ ಕೈಲಿ ಉಗುಸ್ಕೊತಾ ಇರೋದು. ಸಿದ್ದಾರವ್ರೆ, ನೋಡಿದ್ರಲ್ಲ ಈ ಜಾಜಿ ನನ್ನ ಪಿಯಗೆ ಯಾವ ತರ ಚುಚ್ಚಿ ಕಳಿಸಿದಾಳೆ ಅಂತ. ಇಂಥ ಲೀಡರ್ ನಮಗ್ ಬೇಕಾ? ಬೇಕಾಗಿಲ್ಲ. ಜಾಜಿ ಅವರೇ, ನೀವೇನಾದ್ರೂ ಮಹಿಳಾ ಸಂಘಕ್ ಬಂದ್ರೆ ನಾವ್ ಬರಲ್ಲ. ಸಾಕು ನಿಮ್ ಸಾವಸ, ನಾನು ಬರಲ್ಲ. ನಿಮ್ ಪರ್ಸನ ನೀವೇ ಇಟ್ಕೊಳ್ಳಿ, ದಂಡ ಅಂತ 1,00,000 ಕೊಡಿ, ನಾನು ಹೋಗ್ತೇನೆ. ಅಭಿ ಇಮಿಡಿಯೇಟ್ ಆಗಿ 1,00,000 ರೂಪಾಯಿನ ಕಾಮೇಶ್ವರಿ ಕೊಟ್ಟು ಕಳಿಸ್ರಿ. ನಮ್ದು ಕಾಮೇಶ್ವರಿ ಅವ್ರದ್ದು ಬೇರೆ ತರ ಅಡ್ಜಸ್ಟ್ಮೆಂಟ್ ಇದೆ. 1,00,000 ಏನು, 2,00,000 ಕೊಟ್ಬಿಡ್ತೀನಿ.